ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಎಚ್ಎಲ್ ಗೌಡರ್ ಸವನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ಎಲ್ ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂತ ಅಂದ್ರೆ, ತುಂಬಾ ಜನ ಕಾರ್ನ ಕಲಿಬೇಕು ಅಂತ ಅನ್ಕೊಂಡಿರ್ತೀರಾ, ಬಟ್ ಮನೆಯಲ್ಲಿ ಕಾರ್ ಇರೋದಿಲ್ಲ. ಆ ಒಂದು ಟೈಮ್ ಅಲ್ಲಿ ಡ್ರೈವಿಂಗ್ ಸ್ಕೂಲ್ ಗೆ ಸೇರ್ಕೊಳ್ಳೋಣ, ಡ್ರೈವಿಂಗ್ ಸ್ಕೂಲ್ ನಲ್ಲಿ ಕಲಿಯೋಣ ಅನ್ಕಂತೀರಾ, ಬಟ್ ಡ್ರೈವಿಂಗ್ ಸ್ಕೂಲ್ ಗೆ ಸೇರ್ಕಂತೀರಾ, ಓಡಿಸ್ತಿರ್ತೀರಾ, ಬಟ್ ಡ್ರೈವಿಂಗ್ ಅಲ್ಲಿ ಕಲಿಸೋ ಟೈಮ್ ನಲ್ಲಿ ಅವರು ನೀವು ಓಡಿಸ್ತಿದ್ರಾ ಅಂತ ಅನ್ಕೊಂತೀರಾ, ಬಟ್ ನೀವು ಓಡಿಸ್ತಿರಲ್ಲ, ಯಾರು ಕಲಿಸ್ತಿರ್ತಾರೋ ಅವರು ಓಡಿಸ್ತಿರ್ತಾರೆ. ಯಾಕಂತಂದ್ರೆ ನೀವು ಗಾಡಿನ ಮೂವ್ ಮಾಡೋ ಟೈಮ್ ಅಲ್ಲಿ ಕ್ಲಚ್ ನ ಕರೆಕ್ಟ್ ಆಗಿ ಬಿಟ್ಟಿಲ್ಲ ಅಂತ ಅಂದ್ರೆ ಗೇರ್ ಲಿವರ್ಸ್ ಗಳೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಹಾಳಾಗುತ್ತೆ. ಸೋ ಅವರದು ತಪ್ಪು ಅಂತ ಹೇಳಕಾಗಲ್ಲ, ಸಾವಿರಾರು ರೂಪಾಯಿನ ಅವರು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದ್ರೆ ಅವರ ಒಂದು ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಇರ್ತಾರೆ ಡ್ರೈವಿಂಗ್ ಸ್ಕೂಲ್ ನಲ್ಲಿ. ಸೋ ನೀವು ಡ್ರೈವಿಂಗ್ ಸ್ಕೂಲ್ ಗೆ ಹೋಗ್ಬಿಟ್ಟು ದುಡ್ಡನ್ನ ವೇಸ್ಟ್ ಮಾಡೋದಕ್ಕಿಂತ ಈ ಒಂದು ವಿಡಿಯೋನ ನೋಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರತ್ರನಾದರೂ ಕಾರ್ ಇರುತ್ತೆ ಅಲ್ವಾ, ಆ ಒಂದು ಕಾರ್ ನಲ್ಲಿ ಟ್ರೈ ಮಾಡಿ, ಒಬ್ಬರೇಂತೂ ಟ್ರೈ ಮಾಡೋದಕ್ಕೆ ಹೋಗಬೇಡಿ, ಅವರನ್ನು ಕೂಡ ಜೊತೆಗೆ ಕರ್ಕೊಳ್ಳಿ. ನಂತರ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡದೆ ನಾನು ನಿಮಗೆ 100% ಹೇಳ್ತೀನಿ, ನೀವು ಫುಲ್ ಎಕ್ಸ್ಪರ್ಟ್ ಆಗಿಬಿಟ್ಟು ಕಾರ್ ಓಡಿಸ್ತೀರಾ ಅಂತ ಹೇಳಲ್ಲ, ಬಟ್ ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಯುತ್ತೆ, ಒಂದು ಥೀಮ್ ಬರುತ್ತೆ. ಅಂದರೆ ನೀವು ಹೊಸದಾಗಿ ನಾನು ಕಾರ್ ನೋಡ್ತಿದ್ದೀನಿ ಅನ್ನೋ ಫೀಲ್ ಬರಲ್ಲ, ಅಂದರೆ ಅದನ್ನು ನೋಡಿದ ತಕ್ಷಣ ಓ ಇಲ್ಲಿ ಹೇಳಿದ್ರಲ್ವಾ ಅನ್ನೋದು ನಿಮ್ಮ ತಲೆಗೆ ಬರುತ್ತೆ. ಸೊ ತುಂಬಾ ಈಸಿಯಾಗಿ ನಾನು ನಿಮಗೆ ಕಾರ್ನ ಡ್ರೈವ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೇನೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಮತ್ತೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದರೆ ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ಸೊ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಗೈಸ್, ಡೋರ್ನ ಓಪನ್ ಮಾಡ್ತಿದ್ದೀನಿ. ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿ ಶೋ ಆಗುತ್ತೆ. ಇಲ್ಲಿ ನೀವು ಬಾಟಮಲ್ಲಿ ನೋಡ್ತಿರ್ಬೋದು, ಇಲ್ಲಿ ಫಸ್ಟ್ ಒನ್ ಬಂದು ಎಕ್ಸಿಲೇಟರ್ ಆಗಿರುತ್ತೆ, ಸೆಕೆಂಡ್ ಒನ್ ಬಂದು ಬ್ರೇಕ್ ಆಗಿರುತ್ತೆ, ಮತ್ತು ಥರ್ಡ್ ಒನ್ ಬಂದು ಕ್ಲಚ್ ಆಗಿರುತ್ತೆ. ಇದನ್ನು ABC ಅಂತ ಕರಿತೀವಿ, ಅಂದರೆ ರೈಟ್ ಸೈಡಿಂದ ABC ಅಂತ, ಲೆಫ್ಟ್ ಸೈಡಿಂದ ABC ಅಲ್ಲ, ರೈಟ್ ಸೈಡಿಂದ. ಯಾಕೆಂದರೆ ತುಂಬಾ ಬೇಗ ನಮಗೆ ನೆನಪಿಗೆ ಉಳ್ಕೊಂಬಿಡುತ್ತೆ, ರೈಟ್ ಸೈಡಿಂದ ಎಕ್ಸಿಲೇಟರ್, ಬ್ರೇಕ್ ಮತ್ತು ಕ್ಲಚ್ ಅಂತ. ಗೈಸ್, ನೀವು ಬೈಕ್ನ ಓಡಿಸ್ತೀರಾ ಅಂತ ಅಂದರೆ ತುಂಬಾ ಸಿಂಪಲ್, 90% ಸೇಮ್ ಸಿಮಿಲರ್ ಇರುತ್ತೆ. ಗೈಸ್, ನಾವು ಬೈಕ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಸೆಲ್ಫ್ ಇತ್ತು ಅಂದರೆ ಸೆಲ್ಫಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಕಿಕ್ಕರ್ ಇತ್ತು ಅಂದರೆ ಕಿಕ್ಕರ್ನ ಸ್ಟಾರ್ಟ್ ಮಾಡ್ತೀವಿ. ಗಾಡಿ ಗೇರಲ್ಲಿ ಇತ್ತು ಮತ್ತು ಅದಕ್ಕೆ ಸೆಲ್ಫ್ ಇಲ್ಲ ಅಂದರೆ ಏನು ಮಾಡ್ತೀವಿ ಅಂದರೆ ನ್ಯೂಟ್ರಲ್ಗೆ ಹಾಕ್ಬಿಟ್ಟು ಕಿಕ್ಕರ್ನ ಮಾಡ್ತೀವಿ. ಬಟ್ ಈ ಒಂದು ಕಾರ್ನಲ್ಲಿ ಯಾವ ರೀತಿ ಇರುತ್ತೆ ಅಂತ ಅಂದರೆ, ನೀವು ಕೀನ ಆನ್ ಮಾಡ್ತೀರಲ್ವಾ, ಕೀನ ಆನ್ ಮಾಡೋ ಟೈಮ್ನಲ್ಲಿ ನೀವು ಕ್ಲಚ್ನ ಫುಲ್ಲು ಪ್ರೆಸ್ ಮಾಡಬೇಕಾಗತ್ತೆ. ಗಾಡಿ ಗೇರ್ನಲ್ಲಿ ಇತ್ತು ಅಂದರೆ ಫುಲ್ ಪ್ರೆಸ್ ಮಾಡಬೇಕಾಗತ್ತೆ, ಓಕೆನಾ. ಪ್ರೆಸ್ ಮಾಡಿಬಿಟ್ಟು ನೆಕ್ಸ್ಟು ನೀವೇನು ಮಾಡಬೇಕಾಗತ್ತೆ ಅಂದರೆ, ಸ್ಲೋ ಆಗಿ ನೀವು ಕ್ಲಚ್ನ ಸ್ವಲ್ಪ ಬ್ಯಾಕಿಗೆ ತೊಗೊಬೇಕಾಗತ್ತೆ. ಅಂದರೆ ನಾವು ಬೈಕ್ನಲ್ಲಿ ಏನು ಮಾಡ್ತೀವಿ ಅಂದರೆ ಕ್ಲಚ್ನ ಬಿಡ್ತೀವಿ, ಅದೇ ರೀತಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಈ ಒಂದು ಕಾರ್ನಲ್ಲೂ ಕೂಡ ಕ್ಲಚ್ನ ನೀವೇನು ಮಾಡೋಕ್ಕಾಗತ್ತೆ ಅಂದರೆ ಸ್ವಲ್ಪ ಹಿಂದೆ ಹಿಂದೆ ತೊಗೊಬೇಕಾಗತ್ತೆ. ನೀವು ಬೈಕ್ನಲ್ಲಿ ಏನು ಮಾಡ್ತೀರಾ ಅಂತಂದರೆ ಎಕ್ಸಿಲೇಟರ್ ಕೊಡ್ತೀರಾ ಅಂದರೆ ಗಾಡಿ ಮೂವ್ ಆಗಬೇಕು ಅಂತ, ಬಟ್ ಕಾರ್ನಲ್ಲಿ ಆ ರೀತಿ ಇರೋದಿಲ್ಲ, ಅದಕ್ಕೆ ಪವರ್ ಇರುತ್ತೆ. ಅಂದರೆ ಅಪ್ಪಿರೋ ಜಾಗದಲ್ಲಿ ಅದು ಹೋಗಲ್ಲ, ಸ್ವಲ್ಪ ಮೂವ್ ಆಗುತ್ತೆ ಅಷ್ಟೇ. ಬಟ್ ಕಾಮನ್ ಆಗಿ ನಿಮಗೆ ಎಕ್ಸಿಲೇಟರ್ನ ಟಚ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಗಾಡಿನ ಮೂವ್ ಮಾಡಬೇಕು ಅಂತ ಅಂದರೆ ಜಸ್ಟ್ ಕ್ಲಚ್ನ ಬಿಟ್ಕೊಂಡು ಹೋಗ್ತಿದ್ರೆ ಸಾಕಾಗುತ್ತೆ, ಗಾಡಿ ಮೂವ್ ಆಗ್ತಾ ಇರುತ್ತೆ. ನೆಕ್ಸ್ಟು ಅದರ ಸ್ಪೀಡ್ಗೆ ತಕ್ಕಂತೆ ನೀವೇನು ಮಾಡ್ಕೊಬೋದು ಅಂದರೆ ಎಕ್ಸಿಲೇಟರ್ ಮೇಲೆ ಕಾಲಿಟ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ನಂತರ ನೆಕ್ಸ್ಟು ಗೇರ್ನ ನೀವು ಚೇಂಜ್ ಮಾಡ್ಕೊಬೋದು. ಗೈಸ್, ಗೇರ್ನ ಯಾವ ರೀತಿ ಹಾಕಬೇಕು ಅಂತ ತಿಳ್ಕೊಳ್ಳೋಣ. ನಿಮಗೆ ಗೇರ್ ರೋಡ್ ಬಂದು ಲೆಫ್ಟ್ ಸೈಡ್ನಲ್ಲಿ ನಿಮಗೆ ಇರುತ್ತೆ, ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ, ಈ ರೀತಿ ಸೆಂಟ್ರಲ್ ಇದೆ, ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ಗೆ ಈ ರೀತಿ ಶೇಕ್ ಆಗ್ತಿದೆ ಅಂದರೆ ಗಾಡಿ ನ್ಯೂಟ್ರಲಲ್ಲಿದೆ ಅಂತ ಅರ್ಥ. ನೀವು ಇಲ್ಲೇನೇ ತಿಳ್ಕೊಬೋದು, 1 2 3 4 5 6 ಅಂತ ಬಂತು ಅಂದರೆ ರಿವರ್ಸ್ ಆಗಿರುತ್ತೆ. ನೀವು ಗೇರ್ನ ಹಾಕಬೇಕು ಅಂತ ಅಂದರೆ ತುಂಬಾ ಇಂಪಾರ್ಟೆಂಟು, ಫಸ್ಟು ನೀವು ಕ್ಲಚ್ನ ಫುಲ್ಲು ಪ್ರೆಸ್ ಮಾಡಬೇಕಾಗತ್ತೆ, ಯಾಕೆಂದರೆ ಗೇರ್ ಲಿವರ್ಸ್ಗಳು ಹೋಗ್ಬಿಡುತ್ತೆ. ಅರ್ಧಂಬರ್ಧ ಪ್ರೆಸ್ ಮಾಡ್ತೀರ ಅಂದರೆ ದುಡ್ಡನ್ನ ತುಂಬ ಇನ್ವೆಸ್ಟ್ ಮಾಡಬೇಕಾಗತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಫುಲ್ ಪ್ರೆಸ್ ಮಾಡಿಬಿಟ್ಟು ನೀವೇನು ಮಾಡಬೇಕಾಗತ್ತೆ ಅಂದರೆ ಗೇರ್ ರಾಡ್ನ ಕಂಪ್ಲೀಟ್ ಲೆಫ್ಟ್ ಸೈಡ್ಗೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಮೂವ್ ಮಾಡಬೇಕಾಗತ್ತೆ. ಫಸ್ಟು ಫುಲ್ ಲೆಫ್ಟ್ ಸೈಡ್ಗೆ ಮೂವ್ ಮಾಡಿಬಿಟ್ಟು ನಂತರ ಫ್ರಂಟಿಗೆ ತೊಗೊಬೇಕಾಗತ್ತೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಪ್ರೆಸ್ ಮಾಡ್ಕೊಬೇಕಾಗತ್ತೆ. ಯಾಕೆ ಅಂತ ಅಂದರೆ ಥರ್ಡ್ ಗೇರ್ಗೆ ಬೀಳುವಂಥ ಚಾನ್ಸಸ್ ಇರುತ್ತೆ. ಸೊ ಫುಲ್ಲು ಲೆಫ್ಟ್ ಸೈಡ್ಗೆ ಪ್ರೆಸ್ ಮಾಡ್ಕೊಳ್ಳಿ, ನಂತರ ಫ್ರಂಟಿಗೆ ಮೂವ್ ಮಾಡಿದ್ರೆ ಅಂದರೆ ಫಸ್ಟ್ ಗೇರ್ಗೆ ಬೀಳುತ್ತೆ. ನಂತರ ಸೆಕೆಂಡ್ ಗೇರ್ಗೆ ಹಾಕಬೇಕು ಅಂದರೆ ಕ್ಲಚ್ನ ಪ್ರೆಸ್ ಮಾಡ್ಕೊಳ್ಳಿ, ನಂತರ ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ತೊಗೊಂಡು ಹಿಂದಕ್ಕೆ ತೊಗೊಳ್ಳಿ. ಇವಾಗ ಏನಾಗಿದೆ ಅಂದರೆ ಸೆಕೆಂಡ್ ಗೇರಿಗೆ ಬಿದ್ದಿರುತ್ತೆ. ನಂತರ ಥರ್ಡ್ ಗೇರ್ಗೆ ಬೇಕು ಅಂತ ಅಂದರೆ ತುಂಬಾ ಸಿಂಪಲು, ನೀವು ಫಸ್ಟ್ ಗೇರ್ಗೆ ಹಾಕ್ಬೇಡಿ, ಕರೆಕ್ಟ್ಲಿ ಸ್ಟ್ರೈಟಾಗಿ ತೊಗೊಬೇಕಾಗತ್ತೆ. ನ್ಯೂಟ್ರಲಿಗೆ ಬಂದು ಏನಾಗುತ್ತೆ ಅಂತಂದರೆ ಥರ್ಡ್ ಗೇರಿಗೆ ಹೋಗುತ್ತೆ, ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ. ನಂತರ ಫೋರ್ತ್ ಗೇರಿಗೆ ಕ್ಲಚ್ನ ಪ್ರೆಸ್ ಮಾಡ್ಕೊಳ್ಳಿ, ತುಂಬ ಸಿಂಪಲ್ಲು, ಬ್ಯಾಕಿಗೆ ತಗೊಳ್ಳಿ. ಥರ್ಡು ಫೋರ್ತು ತುಂಬಾ ಈಸಿ. ಏನಾಗುತ್ತೆ ಅಂತಂದರೆ ಫಸ್ಟಿಂದ ನೀವೇನು ಮಾಡ್ತೀರ ಅಂದರೆ ಒಂದೇ ಸಾರಿ ಫೋರ್ತ್ಗೆ ಬರ್ತೀರ, ನೀವು ಸೆಕೆಂಡಿಂದ ಏನು ಮಾಡ್ತೀರ ಅಂತಂದರೆ ಥರ್ಡ್ಗೆ ಹೋಗಿ ಅಂದರೆ ಫಸ್ಟ್ಗೆ ಹೋಗ್ತೀರ, ಅಂದರೆ ಸ್ಟಾರ್ಟಿಂಗಲ್ಲಿ ಅದು ಆ ಕಾಮನ್ ಆಗುತ್ತೆ, ಬಟ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು
ಇದು ಫಿಫ್ತ್ ಆಗಿರುತ್ತೆ ನಂತರ ಕಂಪ್ಲೀಟ್ ಬ್ಯಾಕಿಗೆ ತಗೊಂಡ್ರೆ ಅಂದ್ರೆ ನಾವು ಲೆಫ್ಟ್ ಸೈಡ್ಗೆ ತಗೊಂಡು ಫಸ್ಟ್ ಗೇರ್ ತಗೊಂತೀವಲ್ವಾ ಅದೇ ಥರ ರೈಟ್ ಸೈಡ್ಗೆ ತಗೊಂಡು ಹಿಂದಕ್ಕೆ ತಗೊಂಡ್ರಿ ಅಂತ ಅಂದ್ರೆ ರಿವರ್ಸ್ ಆಗಿರುತ್ತೆ ನಂತರ ಲೆಫ್ಟ್ ಸೈಡ್ಗೆ ತಗೊಂಡು ಫ್ರಂಟ್ಗೆ ತಗೊಂಡ್ರಿ ಅಂತ ಅಂದ್ರೆ ಫಿಫ್ತ್ ಗೇರ್ ಆಗಿರುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ನೋಡ್ಕೊಂಡೆ ನೀವು ತಿಳ್ಕೊಬಹುದು 1 ಬಂದು ನೀವು ಲೆಫ್ಟ್ ಸೈಡ್ಗೆ ಪ್ರೆಸ್ ಮಾಡ್ಕೊಂಡು ಲೆಫ್ಟ್ ಸೈಡ್ಗೆ ಫ್ರಂಟ್ಗೆ ನೀವು ತಗೊಂಬೇಕಾಗುತ್ತೆ ಸೆಕೆಂಡ್ ಗೇರ್ ಬಂದು ಲೆಫ್ಟ್ ಸೈಡ್ಗೆ ತಗೊಂಡು ಹಿಂದಕ್ಕೆ ತಗೊಂಬೇಕಾಗುತ್ತೆ ನಂತರ ಥರ್ಡ್ ಗೇರ್ ಬಂದು ನ್ಯೂಟ್ರಲ್ಗೆ ಬಂದು ಫ್ರಂಟ್ಗೆ ಹೋಗಬೇಕಾಗುತ್ತೆ ಫೋರ್ತ್ ಗೇರ್ ಬಂದು ಸುಮ್ಮನೆ ಬ್ಯಾಕಿಗೆ ಮೂವ್ ಮಾಡ್ಕೊಂಡ್ರೆ ಅಂದ್ರೆ ಫೋರ್ತ್ಗೆ ಬರುತ್ತೆ ನಿಮಗೆ ಫಿಫ್ತ್ ಗೇರ್ ಬಂದು ಕಂಪ್ಲೀಟ್ ರೈಟ್ ಸೈಡ್ಗೆ ತಗೊಂಡು ನೀವೇನ್ ಮಾಡಬೇಕಾಗುತ್ತೆ ನಾ ಮುಂದಕ್ಕೆ ತಗೊಂಡ್ರೆ ಅಂದ್ರೆ ಫಿಫ್ತ್ ಗೇರ್ಗೆ ಬಿಳುತ್ತೆ ರಿವರ್ಸ್ಗೆ ತಗೊಂಬೇಕು ಅಂತ ಅಂದ್ರೆ ಸೇಮ್ ಲೆಫ್ಟ್ ಸೈಡ್ಗೆ ರೈಟ್ ಸೈಡ್ಗೆ ಮೂವ್ ಮಾಡ್ಕೊಂಡು ಹಿಂದಕ್ಕೆ ತಗೊಂಡ್ರೆ ಅಂದ್ರೆ ರಿವರ್ಸ್ಗೆ ಬರುತ್ತೆ ಇಲ್ಲಿ ನ್ಯೂಟ್ರಲ್ ಆಗಿತ್ತು ಅಂದ್ರೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಏನಾಗುತ್ತೆ ಅಂದ್ರೆ ಶೇಕ್ ಆಗುತ್ತೆ ಕರೆಕ್ಟ್ಲಿ ಸೆಂಟ್ರಲ್ ಇದೆ ಅಂತ ಅಂದ್ರೆ ಈ ಒಂದು ಗೇರ್ ಇದು ನ್ಯೂಟ್ರಲ್ ಅಲ್ಲಿ ಇದೆ ಅಂತ ಇಲ್ಲಿಂದ ಅರ್ಥ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿ ಶೇಕ್ ಆಗ್ತಿದೆ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ಗೆ ಅಂದ್ರೆ ನ್ಯೂಟ್ರಲ್ ಅಲ್ಲಿ ಇದೆ ಅಂತ ಅರ್ಥ ನೀವೇನ್ ಮಾಡ್ತೀರಾ ಅಂದ್ರೆ ಫಸ್ಟ್ ಗೇರ್ಗೆ ಹಾಕಿ ಅಂದ್ರೆ ಈ ರೀತಿ ಥರ್ಡ್ ಗೇರ್ಗೆ ಹೋಗ್ಬಿಡುತ್ತೆ ಸ್ಟಾರ್ಟಿಂಗಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೇ ಒಂದು ಪ್ರಾಬ್ಲಮ್ ಆಗುವಂಥದ್ದು ಫಸ್ಟ್ ಗೇರ್ಗೆ ಹಾಕೋ ಟೈಮಲ್ಲಿ ಥರ್ಡ್ ಗೇರ್ಗೆ ಹೋಗುತ್ತೆ ಸೆಕೆಂಡ್ ಗೇರ್ಗೆ ಹಾಕೋ ಟೈಮಲ್ಲಿ ಫೋರ್ತ್ ಗೇರ್ಗೆ ಬರುತ್ತೆ ತುಂಬಾ ಸಿಂಪಲ್ ನಿಮ್ಮ ತಲೆಯಲ್ಲಿ ಇರಬೇಕು ಏನೇಳಿ ಕಂಪ್ಲೀಟ್ ಫಸ್ಟ್ ಗೇರ್ಗೆ ಹಾಕ್ತೀನಿ ಅಂದರೆ ಲೆಫ್ಟ್ ಸೈಡ್ಗೆ ಹೋಗಬೇಕು ನನ್ನ ಕೈ ಫುಲ್ ಪ್ರೆಸ್ ಆಗಬೇಕು ಕಂಪ್ಲೀಟ್ ಲೆಫ್ಟ್ ಸೈಡ್ಗೆ ಈ ರೀತಿ ಪ್ರೆಸ್ ಆಗಿಬಿಟ್ಟು ಫ್ರಂಟ್ಗೆ ಹೋಗಬೇಕು ಫ್ರಂಟ್ಗೆ ಹೋಗ್ತು ಅಂದರೆ ಫಸ್ಟ್ ಗೇರ್ ಆಗಿರುತ್ತೆ ನಂತರ ಅದೇ ರೀತಿ ಕಂಪ್ಲೀಟ್ ಲೆಫ್ಟ್ ಸೈಡ್ಗೆ ಪ್ರೆಸ್ ಮಾಡಿಕೊಂಡು ಹಿಂದಕ್ಕೆ ತಗೊಂಡೆ ಅಂತ ಅಂದರೆ ಸೆಕೆಂಡ್ ಗೇರ್ ಅದನ್ನು ಬಿಟ್ಟು ಡೈರೆಕ್ಟ್ ತಗೊಂಡ್ಬಿಟ್ಟೆ ಅಂದರೆ ಫೋರ್ತ್ ಗೇರ್ ಅಂತ ತಲೆಯಲ್ಲಿ ಇರಬೇಕು ನಂತರ ಸೇಮ್ ಸೆಕೆಂಡಿಂದ ನ್ಯೂಟ್ರಲ್ಗೆ ಬಂದು ಥರ್ಡ್ಗೆ ಹೋಗ್ತು ಅಂತ ಅಂದರೆ ಫ್ರಂಟ್ ಸ್ಟ್ರೈಟ್ ಹೋಗಿರುತ್ತೆ ನಂತರ ಸೇಮ್ ಥರ್ಡಿಂದ ಫೋರ್ತ್ಗೆ ತಗೊಳ್ಳೋದು ತುಂಬಾ ಈಸಿ ಸುಮ್ಮನೆ ಪ್ರೆಸ್ ಮಾಡಿಬಿಟ್ರೆ ಸಾಕು ಹಿಂದೆ ಕಡೆಗೆ ಬಂದ್ಬಿಡುತ್ತೆ ನೀವು ಪ್ರೆಸ್ ಮಾಡೋ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ಲಚ್ನ ನೀವು ಪ್ರೆಸ್ ಮಾಡಲೇಬೇಕಾಗುತ್ತೆ ಮರ್ತ್ಕೊಂಬಾರ್ದು ನಂತರ ಫಿಫ್ತ್ಗೆ ಹಾಕಬೇಕು ಅಂತ ಅಂದರೆ ಫೋರ್ತಿಂದ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಲೆಫ್ಟ್ ಸೈಡ್ ನ್ಯೂಟ್ರಲ್ಗೆ ತಗೊಂಡು ಕಂಪ್ಲೀಟ್ ರೈಟ್ ಸೈಡಿಗೆ ನೀವು ಮೂವ್ ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ ಅಂದರೆ ಲೆಫ್ಟ್ ಸೈಡಿಗೆ ನೀವು ಫಿಫ್ತ್ನ ಮೂವ್ ಮಾಡಬೇಕಾಗತ್ತೆ ತುಂಬಾ ಸಿಂಪಲ್ ಆಗಿ ನೀವೇನು ಮಾಡ್ಬೋದು ಅಂದರೆ ಮೂವ್ ಮಾಡ್ಬೋದು ಗೈಸ್ ಇದಿಷ್ಟು ಗೇರ್ ಬಗ್ಗೆ ಆಯಿತು ಇನ್ನು ನೆಕ್ಸ್ಟು ಫಸ್ಟ್ ಗೇರ್ನಲ್ಲಿ ಗಾಡಿನ ನಾವು ಯಾವ ರೀತಿ ಮೂವ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ತುಂಬಾ ಇಂಪಾರ್ಟೆಂಟು ನಾವು ಈ ಒಂದು ಹ್ಯಾಂಡ್ ಬ್ರೇಕ್ ಬಗ್ಗೆ ತಿಳ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ನಿಮ್ಮ ಒಂದು ಲೆಫ್ಟ್ ಸೈಡ್ನಲ್ಲಿ ಹ್ಯಾಂಡ್ ಬ್ರೇಕ್ ಇರುತ್ತೆ ಗೈಸ್ ನೀವು ಎಲ್ಲೇ ಆದ್ರೂ ಅಷ್ಟೇ ನೀವು ಕಾರ್ ಪಾರ್ಕಿಂಗ್ ಮಾಡ್ತಿದ್ದೀರಾ ಅಂತ ಅಂದರೆ ಫಸ್ಟ್ ಗೇರ್ನಲ್ಲೇ ಪಾರ್ಕಿಂಗ್ ಮಾಡಬೇಕಾಗತ್ತೆ ನ್ಯೂಟ್ರಲ್ನಲ್ಲಿ ಯಾವುದೇ ಕಾರಣಕ್ಕೂ ನೀವು ಪಾರ್ಕಿಂಗ್ ಮಾಡೋದಕ್ಕೆ ಹೋಗಬೇಡಿ ಫಸ್ಟ್ ಗೇರ್ನಲ್ಲೇ ನೀವು ಪಾರ್ಕಿಂಗ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ನಿಮ್ಮ ಒಂದು ಲೆಫ್ಟ್ ಸೈಡ್ನಲ್ಲಿ ಈ ಒಂದು ಹ್ಯಾಂಡ್ ಬ್ರೇಕ್ ಇರುತ್ತೆ ನೀವು ಗಾಡಿನ ಎಲ್ಲೇ ಆಫ್ ಮಾಡಿದ್ರೂ ಕೂಡ ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಹ್ಯಾಂಡ್ ಬ್ರೇಕ್ನ ನೀವೇನು ಮಾಡಬೇಕಾಗತ್ತೆ ಲಾಕ್ ಮಾಡಬೇಕಾಗತ್ತೆ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ರಿಲೀಸ್ ಮಾಡ್ತಾ ಇದ್ದೀನಿ ಇದನ್ನು ಪ್ರೆಸ್ ಮಾಡಿಬಿಟ್ಟು ಇದನ್ನು ರಿಲೀಸ್ ಮಾಡ್ತಾ ಇದ್ದೀನಿ ರಿಲೀಸ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಸ್ವಲ್ಪ ಹಿಂದೆ ಹೋಗುತ್ತೆ ಅಥವಾ ಮುಂದೆ ಹೋಗುತ್ತೆ ಯಾವ ಕಡೆ ಡೌನ್ ಇರುತ್ತೋ ಆ ಕಡೆ ನಾವು ಹ್ಯಾಂಡ್ ಬ್ರೇಕ್ನ ಹಾಕಲಿಲ್ಲ ಅಂತ ಅಂದರೆ ಹಿಂದೆಯಿಂದ ಯಾರಾದರೂ ಸ್ವಲ್ಪ ಟಚ್ ಆದರೂ ಅಂದ್ರೂ ಏನಾಗುತ್ತೆ ಅಂದರೆ ಕಾರ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಮುಂದೆಯಿಂದ ಟಚ್ ಆಯಿತು ಅಂದರೆ ಹಿಂದೆಗೆ ಹೋಗೋ ಚಾನ್ಸ್ ಇರುತ್ತೆ ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ ಹ್ಯಾಂಡ್ ಬ್ರೇಕ್ನ ಹಾಕಲೇಬೇಕಾಗತ್ತೆ ನೀವು ಹ್ಯಾಂಡ್ ಬ್ರೇಕ್ನ ಯಾವ ರೀತಿ ರೈಸ್ ಮಾಡಬೇಕು ಅಂದರೆ ಇದನ್ನು ನಾನು ಇವಾಗ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಆಫ್ ಮಾಡಿದ್ದೀನಿ ನಂತರ ಇದನ್ನು ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಜಸ್ಟ್ ಆ ಒಂದು ಹ್ಯಾಂಡ್ ಬ್ರೇಕ್ ಮೇಲೆ ಕೈ ಇಡಬೇಕಾಗತ್ತೆ ಜಸ್ಟ್ ಮೇಲ್ಗಡೆಗೆ ನೀವು ತೊಗೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಟಕ್ ಅಂತ ನಿಮಗೆ ಸೌಂಡ್ ಬರುತ್ತೆ ಅದು ಬಂದಿದ ತಕ್ಷಣ ಏನಾಗುತ್ತೆ ಅಂದರೆ ಹ್ಯಾಂಡ್ ಬ್ರೇಕು ಇನೇಬಲ್ ಆಗಿದೆ ಅಂತ ಅರ್ಥ ಗೈಸ್ ನೀವು ಗಾಡಿನ ಮೂವ್ ಮಾಡ್ತಿದ್ದೀರಾ ಅನ್ನೋ ಟೈಮ್ನಲ್ಲಿ ಈ ಒಂದು ಹ್ಯಾಂಡ್ ಬ್ರೇಕ್ನ ನೀವೇನು ಮಾಡಬೇಕಾಗತ್ತೆ ಅಂದರೆ ರಿಲೀಸ್ ಮಾಡಬೇಕಾಗತ್ತೆ ನೀವು ಎಲ್ಲಾದರೂ ಒಂದು ಅಪ್ ಇರೋ ಜಾಗದಲ್ಲಿ ಹೋಗ್ತಾ ಇರ್ತೀರಾ ನಿಮಗೆ ಗಾಡಿ ಮೂವ್ ಆಗ್ತಿರಲ್ಲ ಹಿಂದೆ ಡೌನ್ ಬರ್ತಾನೆ ಇರುತ್ತೆ ಹಿಂದೆಗಡೆ ಆ ಒಂದು ಟೈಮ್ನಲ್ಲಿ ನೀವು ಲಾಕ್ ಮಾಡಿದ್ರಿ ಅಂತ ಅಂದರೆ ಅದೇನಾಗುತ್ತೆ ಅಂದರೆ ಅದೇ ರೀತಿ ನಿಂತ್ಕೊಳ್ಳುತ್ತೆ ತುಂಬಾ ಇದು ಸೇಫ್ಟಿ ಫೀಚರ್ ಆಗಿರುತ್ತೆ ಇದನ್ನು ಯೂಸ್ ಮಾಡಿಕೊಳ್ಳಿ ನಂತರ ಈ ಒಂದು ಗಾಡಿನ ನೀವು ಮೂವ್ ಮಾಡ್ತೀರಾ ಅನ್ನೋದು ಟೈಮ್ನಲ್ಲಿ ಮಾತ್ರ ಇದನ್ನು ರಿಲೀಸ್ ಮಾಡಲೇಬೇಕಾಗತ್ತೆ ಓಕೆನಾ ಗೈಸ್ ಇನ್ನು ನೆಕ್ಸ್ಟು ಫಸ್ಟ್ ಗೇರ್ನಲ್ಲಿ ಗಾಡಿನ ಯಾವ ರೀತಿ ಮೂವ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಇಲ್ಲಿ ನೀವು ನೋಡ್ತಾ ಇರೋದು ರೈಟ್ ಸೈಡಲ್ಲಿ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಕೀ ತೊಗೊಳ್ತಾ ಇದ್ದೀನಿ ಕೀ ತೊಗೊಂಡು ಇಲ್ಲಿಗೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರೋದು ಕೆಲವೊಂದೊಂದ್ಸರಿ ಏನಾಗುತ್ತೆ ಅಂತ ಅಂದರೆ ಆನ್ ಆಗಲ್ಲ ಇಲ್ಲಿ ನೀವು ನೋಡ್ತಾ ಇರೋದು ನಮ್ಗೆ ಆನೇ ಆಗೋದಿಲ್ಲ ಆ ಒಂದು ಟೈಮ್ನಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಸ್ಟೇರಿಂಗ್ ಇರುತ್ತಲ್ಲ ಸ್ಟೇರಿಂಗ್ನ ಒಂದ್ಸರಿ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್ಗೆ ರೀತಿ ರೊಟೇಟ್ ಮಾಡ್ಕೊಬೇಕಾಗತ್ತೆ ರೊಟೇಟ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ ಅಂದರೆ ಆನ್ ಮಾಡಿದ್ರಿ ಅಂತಂದರೆ ವರ್ಕ್ ಆಗುತ್ತೆ ಕೆಲವೊಂದೊಂದ್ಸರಿ ಕೆಲವೊಂದೊಂದು ಕಾರ್ಗಳಲ್ಲಾಗುತ್ತೆ ಎಲ್ಲ ಕಾರ್ಗಳನ್ನು ಕೂಡ ಆಗೋದಿಲ್ಲ ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಇರುತ್ತೆ ನೆಕ್ಸ್ಟು ನಾವು ಕೀನ ಆನ್ ಮಾಡಿದ ನಂತರ ಏನು ಮಾಡಬೇಕಾಗತ್ತೆ ಅಂದರೆ ಗಾಡಿ ನ್ಯೂಟ್ರಲಲ್ಲಿದೆ ಅಂದರೆ ಓಕೆ ನ್ಯೂಟ್ರಲಲ್ಲಿಲ್ಲ ಗೇರಲ್ಲಿದೆ ಅಂದರೆ ಕ್ಲಚ್ನ ಫುಲ್ ಪ್ರೆಸ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡೋ ಫಸ್ಟ್ ಗೇರ್ನಲ್ಲಿದೆ ಇವಾಗ ನೀವೇನು ಮಾಡಬೇಕಾಗತ್ತೆ ಅಂದರೆ ಬಿಗಿನರ್ಸ್ಗಳು ತುಂಬಾ ಇಂಪಾರ್ಟೆಂಟು ಏನಾಗುತ್ತೆ ಅಂತ ಅಂದರೆ ಫಸ್ಟ್ ಗೇರಲ್ಲಿದೆ ಅಂತ ಅಂದ್ಬಿಟ್ಟು ಥರ್ಡ್ ಗೇರಲ್ಲೇ ಮೂವ್ ಮಾಡ್ತೀರಾ ಕ್ಲಚ್ ಬಿಟ್ಟ ತಕ್ಷಣ ಗಾಡಿ ಆಫ್ ಆಗುತ್ತೆ ಅದಕ್ಕೋಸ್ಕರ ಅದು ಯಾವ ಗೇರ್ನಲ್ಲೇ ಇದ್ರೂ ನೀವು ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ ನ್ಯೂಟ್ರಲ್ಗೆ ತೊಗೊಬೇಕಾಗತ್ತೆ ರೈಟ್ ಸೈಡ್ ಲೆಫ್ಟ್ ಸೈಡ್ ನೀವು ಶೇಕ್ ಮಾಡಬೇಕಾಗತ್ತೆ ಸೆಂಟ್ರಲ್ ಎನ್ಸ್ಕೊಬೇಕಾಗತ್ತೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟು ಹ್ಯಾಂಡ್ ಬ್ರೇಕ್ನ ನೀವೇನು ಮಾಡಬೇಕಾಗತ್ತೆ ಅಂದರೆ ಪ್ರೆಸ್ ಮಾಡಿ
ಬಿಟ್ಟು ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ರಿಲೀಸ್ ಆಗಿರುತ್ತೆ. ನೆಕ್ಸ್ಟ್ ನಾನು ಎಕ್ಸಲೇಟರ್ ಮೇಲೆ ಕಾಲನ್ನ ಇಡ್ತಿಲ್ಲ. ಇಲ್ಲಿ ನೀವು ನೋಡ್ತಾ ಇರೋದು ಜಸ್ಟ್ ನೀವು ಕ್ಲಚ್ನ ಬಿಟ್ಟರೆ ಮಾತ್ರ ಏನಾಗುತ್ತೆ ಅಂತಂದರೆ ಮೂವ್ ಆಗುತ್ತೆ ಗಾಡಿ. ಇಲ್ಲಿ ನ್ಯೂಟ್ರಲಲ್ಲಿ ಇದೆ, ನೀವು ನೋಡ್ತಾ ಇರೋದು ಗೇರ್ ಹಾಕ್ಬೇಕು ಅಂದರೆ ನಿಮ್ಗೆ ಹೇಳಿದ್ದೀನಲ್ವಾ ಕಂಪ್ಲೀಟ್ ಲೆಫ್ಟ್ ಸೈಡಿಗೆ ತೊಗೊಬೇಕಾಗತ್ತೆ, ಕಂಪ್ಲೀಟ್ ಲೆಫ್ಟ್ ಸೈಡಿಗೆ ತೊಗೊಂಡು ಫ್ರಂಟ್ಗೆ ಮೂವ್ ಮಾಡಬೇಕಾಗತ್ತೆ. ಇವಾಗ ಏನಾಗುತ್ತೆ ಅಂದರೆ ಫಸ್ಟ್ ಗೇರಿಗೆ ಬಿದ್ದಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ನಾನಿಲ್ಲಿ ಎಕ್ಸಲೇಟರ್ ಮೇಲೆ ನಾನು ಕಾಲು ಇಡ್ತಿಲ್ಲ, ಜಸ್ಟ್ ಕ್ಲಚ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ರಿಲೀಸ್ ಮಾಡ್ತಾ ಇದ್ದೀನಿ. ಅದರಲ್ಲೂ ನಾನು ಬ್ರೇಕ್ ಮೇಲೆ ಕೂಡ ಪ್ರೆಸ್ ಮಾಡ್ತಾ ಇದ್ದೀನಿ. ನಿಮಗೆ ಎಕ್ಸಲೇಟರ್ ಮೇಲೆ ಕಾಲು ಇಟ್ಟಿಲ್ಲ ಅಂದ್ರೂ ಕೂಡ ಕಾರ್ ಏನಾಗುತ್ತೆ ಅಂತ ಅಂದರೆ ಮೂವ್ ಆಗುತ್ತೆ. ಅಪ್ಗಳಲ್ಲೆಲ್ಲ ಮೂವ್ ಆಗಲ್ಲ, ಸ್ವಲ್ಪ ನಾರ್ಮಲ್ ಆಗಿರುತ್ತಲ್ಲ ಆ ಒಂದು ಪ್ಲೇಸಲ್ಲೆಲ್ಲ ಏನಾಗುತ್ತೆ ಅಂದರೆ ಮೂವ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕಾರ್ ಏನಾಗ್ತಾ ಇದೆ ಅಂತ ಅಂದರೆ ಮೂವ್ ಆಗ್ತಾ ಇದೆ. ತುಂಬಾ ಸ್ಲೋಲಿ ಸ್ಮೂತಾಗಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಈ ಒಂದು ಕ್ಲಚ್ನ ನೀವು ಸ್ಮೂತಾಗಿ ಬಿಟ್ಕೊಂತ ಬರಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಎಷ್ಟು ನಿಧಾನವಾಗಿ ಬಿಡ್ತಿರೋ ಅಷ್ಟು ಸ್ಮೂತಾಗಿ ಕಾರ್ ಹೋಗ್ತಾ ಇರುತ್ತೆ. ಆವಾಗ ನಿಮಗೂ ಕೂಡ ಗಾಬರಿ ಆಗೋದಿಲ್ಲ, ಬೇಗನೆ ಬಿಟ್ರೆ ಅಂದರೆ ಕಾರ್ ಆಫ್ ಆಗಿಬಿಡುತ್ತೆ, ಗಾಬರಿ ಆಗಿಬಿಡ್ತೀರ. ಸೊ ನಿಧಾನಕ್ಕೆ ಬಿಡಬೇಕಾಗತ್ತೆ. ಸೇಮ್ ಸೆಕೆಂಡ್ ಗೇರ್ಗೆ ಹಾಕಬೇಕು ಅಂದರೆ ಇವಾಗ ನಾನು ಕಂಪ್ಲೀಟ್ ಲೆಫ್ಟ್ ಸೈಡಿಗೆ ತಗೊಂಡು ಬ್ಯಾಕಿಗೆ ತಗೊಂಡಲ್ವಾ, ಅದೇ ರೀತಿ ನೀವೇನು ಮಾಡಬೇಕಾಗತ್ತೆ ಸೆಕೆಂಡ್ ಗೇರ್ಗೆ ಹಾಕ್ಬಿಟ್ಟು ಸೆಕೆಂಡ್ ಗೇರಲ್ಲಿ ಮಾತ್ರ ನೀವು ಎಕ್ಸಲೇಟರ್ ಕೊಡಲೇಬೇಕಾಗತ್ತೆ. ಫಸ್ಟ್ ಗೇರಲ್ಲಿ ಏನೋ ಮೂವ್ ಆಗುತ್ತೆ, ಬಟ್ ಸೆಕೆಂಡ್ ಗೇರಲ್ಲಿ ಸ್ಪೀಡ್ಗೆ ತಕ್ಕಂತೆ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಗೇರ್ ಚೇಂಜ್ ಮಾಡ್ಕೊತ ಹೋಗ್ಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಇದು ನ್ಯೂಟ್ರಲ್ ಆಗಿರುತ್ತೆ. ನಾನೀಗ ಗಾಡಿನ ಸ್ಟಾಪ್ ಮಾಡಿದ್ದೀನಿ. ಗೈಸ್ ನಿಮಗೆ ಮೊದಲೇ ಹೇಳ್ದಂಗೆ ನೀವು ಪಾರ್ಕ್ ಮಾಡೋ ಟೈಮ್ನಲ್ಲಿ ಕ್ಲಚ್ನ ಫುಲ್ ಪ್ರೆಸ್ ಮಾಡಿಬಿಟ್ಟು ಫಸ್ಟ್ ಗೇರ್ಗೆ ಹಾಕಬೇಕಾಗತ್ತೆ. ಫಸ್ಟ್ ಗೇರ್ಗೆ ಹಾಕಿದ ನಂತರ ನೀವು ಹ್ಯಾಂಡ್ ಬ್ರೇಕ್ನ ನೀವೇನು ಮಾಡಬೇಕಾಗತ್ತೆ ಅಂದರೆ ರೈಸ್ ಮಾಡಬೇಕಾಗತ್ತೆ. ಹ್ಯಾಂಡ್ ಬ್ರೇಕ್ ಹಾಕ್ದೇ ನೀವು ಕಾರ್ನ ಪಾರ್ಕಿಂಗ್ ಮಾಡೋದಕ್ಕೆ ಹೋಗ್ಬೇಡಿ. ಇದನ್ನು ಸ್ಟಾರ್ಟಿಂಗಿಂದನೇ ನೀವು ಅಳವಡಿಸ್ಕೊಬೇಕಾಗತ್ತೆ. ಯಾಕೆಂತಂದರೆ ಮರ್ತ್ಕೊಂಬಿಡೋ ಚಾನ್ಸಸ್ ಇರುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಏನು ಕಲಿತಿರೋ ಅದೇ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳೋಂಥದ್ದು. ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ ಫಸ್ಟ್ ಗೇರಲ್ಲಿ ಇರಬೇಕಾಗತ್ತೆ, ನಂತರ ಹ್ಯಾಂಡ್ ಬ್ರೇಕ್ನ ನೀವು ರೈಸ್ ಮಾಡಬೇಕಾಗತ್ತೆ. ಇದು ಈ ಒಂದು ಫಸ್ಟ್ ಪಾರ್ಟ್ ಆಗಿರುತ್ತೆ. ನೆಕ್ಸ್ಟ್ ಪಾರ್ಟ್ ಏನಾದರೂ ಬೇಕು ಗಾಡಿನ ನಾವು ಯಾವ ರೀತಿ ಸೆಕೆಂಡ್ ಗೇರ್ ಥರ್ಡ್ ಗೇರ್ ಫೋರ್ತ್ ಗೇರ್ ಹಾಕ್ಬಿಟ್ಟು ಗಾಡಿನ ಮೂವ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ, ನಾನು 100% ವೀಡಿಯೋನ ಮಾಡ್ತೇನೆ ಗೈಸ್. ಗೈಸ್ ಇದಿಷ್ಟು ಬೇಸಿಕ್ ಆಗಿರುತ್ತೆ. ನೆಕ್ಸ್ಟ್ ಪಾರ್ಟ್ ಬೈ ಪಾರ್ಟ್ ಬರ್ತಾ ಇರುತ್ತೆ ವೀಡಿಯೋ. ನಿಮಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಆಯಿತು ಅಂದರೆ ನೆಕ್ಸ್ಟ್ ಪಾರ್ಟ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು 100% ನೆಕ್ಸ್ಟು ಇದೇ ಒಂದು ಕಾನ್ಸೆಪ್ಟ್ ಮೇಲೆ ವಿಡಿಯೋನ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.